ಈ ವಿಡಿಯೋದಲ್ಲಿ ಸಂತಾನ ಸಮಸ್ಯೆಗೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಅನೇಕ ಜನರಿಗೆ ಮಕ್ಕಳಿರುವುದಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಸಾಕಷ್ಟು ಕಷ್ಟಪಡುತ್ತಾರೆ. ಮಕ್ಕಳನ್ನು ಪಡೆಯುವುದಕ್ಕಾಗಿ ಒಂದು ಅನುಷ್ಠಾನ ಮಾಡಿಕೊಂಡರೆ ಖಂಡಿತವಾಗಿಯೂ ಮಕ್ಕಳ ಭಾಗ್ಯ ದೊರೆಯುತ್ತದೆ. ಮಕ್ಕಳು ಆಗದೇ ಇದ್ದವರು ಈ ಮರಕ್ಕೆ ಪ್ರತಿದಿನ ಪ್ರದಕ್ಷಿಣೆಯನ್ನು ಹಾಕಬೇಕು. ಮತ್ತೆ ಜೀವನ ಸಂತೋಷವಾಗಿರಲು ನೆಮ್ಮದಿಯಾಗಿರಲು ಈ ಮರಕ್ಕೆ ಪ್ರತಿನಿತ್ಯ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡಬೇಕು. ಈ ಮರ ಯಾವುದು ಎಂದು ತಿಳಿಯೋಣ. ಭಗವದ್ಗೀತೆಯ ಒಂದು ಅಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾನೆ, ಸರ್ವ ವೃಕ್ಷಗಳಲ್ಲಿ ಅಶ್ವಥ ನಾನು ಎಂದು. ಅಶ್ವಥ ಮರ ಬಹಳಷ್ಟು ಜನರಿಗೆ ಮೇಲುನೋಟಕ್ಕೆ ಉಪಯೋಗವಿಲ್ಲವೆಂದು ಅನಿಸುತ್ತದೆ. ಆದರೆ ಭಗವಂತ ಆ ಮರಕ್ಕೆ ಮಹತ್ವವನ್ನು ಕೊಟ್ಟಿದ್ದಾನೆ. ಅದ್ಭುತವಾದ ಶಕ್ತಿ ಅಶ್ವಥ ಮರದಲ್ಲಿ ಇದೆ. ಅಶ್ವಥ ಮರ ನಮಗೆ ತಿನ್ನಲು ಹಣ್ಣು ಅಥವಾ ಹೂವನ್ನು ಆಗಲಿ ಕೊಡುವುದಿಲ್ಲ. ಹಾಗೂ ಈ ಮರದಿಂದ ಪೀಠೋಪಕರಣ ಮಾಡಲು ಸಹ ಸಾಧ್ಯವಿಲ್ಲ. ವಿಶಾಲವಾಗಿ ಬೆಳೆದು ತನ್ನ ಸುತ್ತಲಿನ ಪ್ರದೇಶವನ್ನು ಆಕ್ರಮಿಸಿ ಬೆಳೆಯುವ ಮರವಾಗಿದೆ. ಆದರೆ ಕೃಷ್ಣ ವಿಶೇಷವಾಗಿ ವೃಕ್ಷಗಳ ಸಮುದಾಯದಲ್ಲಿ ಶ್ರೇಷ್ಠ ವೃಕ್ಷ ಅಶ್ವಥ ಮರ ಎಂದು ಹೇಳುತ್ತಾನೆ. ಏಕೆ ಅಶ್ವಥ ಮರಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಎಂದು ತಿಳಿಯದೆ ಅದನ್ನು ಪೂಜಿಸುತ್ತೇವೆ, ಹಾಗೂ ಇನ್ನು ಕೆಲವರು ನಿರ್ಲಕ್ಷಿಸುತ್ತಾರೆ. ಅಶ್ವಥ ಮರವನ್ನು ನೆಟ್ಟರೆ ಪುಣ್ಯ ಬರುತ್ತದೆ ಎಂಬ ಕಾರಣಕ್ಕೆ ಮನೆಯಿಂದ ದೂರದಲ್ಲಿ ಅಥವಾ ದೇವಸ್ಥಾನದ ಹತ್ತಿರ ಅಶ್ವಥ ಮರವನ್ನು ನೆಡುತ್ತಾರೆ. ಆದರೆ ಅಶ್ವಥ ಮರದ ಮಹತ್ವದ ಬಗ್ಗೆ ಗೊತ್ತಿರುವುದಿಲ್ಲ. ಇಂದಿನವರು ಆಲದ ಮರ, ಅರಳಿ ಮರ, ಅತ್ತಿ ಮರ ಈ ಮೂರು ಮರಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡುತ್ತಾರೆ. ಹಿಂದೆ ಯಜ್ಞವನ್ನು ಮಾಡುವಾಗ ಅರಳಿ ಮರದ ಸಬೀತಿಯನ್ನು ಮಥನ ಮಾಡಿ ಅದರಿಂದ ಅಗ್ನಿ ಕಿಡಿ ತರಿಸಿ ಅಗ್ನಿಯನ್ನು ಸೃಷ್ಟಿ ಮಾಡುತ್ತಿದ್ದರು. ಇನ್ನು ಹಲವರು ಅಶ್ವಥ ಮರದಲ್ಲಿ ದೇವತಾ ಸಾನ್ನಿಧ್ಯ ಇದೆ ಎಂದು ಅಶ್ವಥ ಮರಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ಇನ್ನು ಮಕ್ಕಳು ಆಗದೇ ಇರುವವರಿಗೆ ಜ್ಯೋತಿಷ್ಯರು ಅಶ್ವಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಮಕ್ಕಳಾಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳುವಂತೆ ಹೇಳುತ್ತಾರೆ. ಏಕೆಂದರೆ ಅಶ್ವಥ ಮರದಲ್ಲಿ ಎಲ್ಲಾ ದೇವತೆಗಳು ಇರುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಅಶ್ವಥ ಮರವನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಲಾಗುತ್ತದೆ. ಇದರಿಂದಾಗಿ ಅನೇಕ ಜನರು ಮಕ್ಕಳನ್ನು ಪಡೆದಿದ್ದಾರೆ. ಇನ್ನು ಶನಿದೇವರು ಹನುಮಂತನ ದೇವಸ್ಥಾನದ ಮುಂದೆ ಅಥವಾ ದೇವಸ್ಥಾನದ ಆವರಣದಲ್ಲಿ ಅಶ್ವಥ ಮರವನ್ನು ಹೆಚ್ಚಾಗಿ ಕಾಣಲಾಗುತ್ತದೆ. ಅಶ್ವಥ ಮರದಲ್ಲಿ ವಿಶೇಷವಾಗಿ ಲಕ್ಷ್ಮೀವಾಸ ಇರುತ್ತದೆ ಎಂದು ಹೇಳುತ್ತಾರೆ. ಹಾಗೂ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಅಶ್ವಥ ಮರ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಹಾಗಾಗಿ ಯಾರು ಪ್ರತಿನಿತ್ಯ ಅಶ್ವಥ ಮರಕ್ಕೆ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡಿ ಪ್ರದರ್ಶನೆ ಹಾಕುತ್ತಾರೋ ಅವರ ಜೀವನ ಸದಾಕಾಲ ಸುಖಮಯವಾಗಿರುತ್ತದೆ, ನೆಮ್ಮದಿ ಇರುತ್ತದೆ ಮತ್ತು ಅವರಿಗೆ ಕಾಡುವ ಹಲವಾರು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿರುತ್ತದೆ. ಇದಿಷ್ಟು ಅಶ್ವಥ ಮರಕ್ಕೆ ಇರುವ ವಿಶೇಷವಾದ ಪ್ರಾಮುಖ್ಯತೆ. ಹಾಗಾಗಿ ಅಶ್ವಥ ಮರವನ್ನು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಉತ್ತಮ ಫಲಿತಾಂಶವನ್ನು ಕಾಣುತ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.